ശ്രീഗുരുഭ്യോ നമ ഹരിഹി ഓം. നാരായണായ പരിപൂർണ ഗുണാനന്ദായ വിശ്വോദയസ്ഥിതിരയോന്മയതിപ്രദായ ജ്ഞാനപ്രദായ ബുധാശുരസുഖദുഃഖ സത്കാരണായ വിദതായ നമോ നമസ്തേ. ಹನುಮಂತನನ್ನ ಪ್ರಶ್ನೆ ಮಾಡುತ್ತಾ ಇದ್ದಾನೆ ರಾವಣಾಸುರ. ಕಪೇ ಕುತೋಸಿ ಕಸ್ಯವ ಕಿಮರ್ಥಂ ಈದೃಶಂ ಕೃತಂ. ಏ ಕಪಿ, ಎಲ್ಲಿಂದ ಬಂದಿದೀಯಾ ನೀನು? ಯಾರ ವತಿಯಿಂದ ಬಂದಿದೀಯಾ? ಯಾಕೆ ಅನರ್ಥವನ್ನು ಮಾಡಿದ್ದೀಯಾ ಅಂತ ಕೇಳಿದಾಗ, ಈಶ್ವರಂ ರಾಮಂ ಪ್ರಣಮ್ಯ ಸಚ ಅವದತು. ಆ ರಾಮಚಂದ್ರನಿಗೆ ನಮಸ್ಕಾರ ಮಾಡಿ ಅವರು ಹೇಳಲಿಕ್ಕೆ ಶುರು ಮಾಡಿದರಂತೆ ಹನುಮಂತ. ಇಲ್ಲಿ ರಾಮದೇವರಿಗೆ ನಮಸ್ಕಾರ ಮಾಡಿ ಹೇಳಲಿಕ್ಕೆ ಶುರು ಮಾಡಿದರು ಅಂತ ಹೇಳಿದರೆ ತುಂಬಾ ಅರ್ಥವನ್ನು ಹೇಳ್ತಾ ಇದ್ದ. ನಾವೇನಾದರೂ ಒಂದು ಕೆಲಸ ಮಾಡಿದರೆ ಯಾರಾದರೂ ಬಂದು ಏನು ಇಂಥ ಕೆಲಸ ಮಾಡಿಬಿಟ್ರೆ, ಹಾ ನಾ ಮಾಡಿದೆ, ಅಹಂಕಾರ ಇರುತ್ತೆ ನಮಗೆ. ಅಲ್ಲಿ ರಾವಣಾಸುರ ಕೇಳ್ತಾ ಇದ್ದಾನೆ, ಈದೃಶಂ ಕೃತಂ, ಇಂಥ ರೀತಿಯಲ್ಲಿ ನನ್ನ ಸೈನ್ಯದ ಮೂರನೇ ಭಾಗ ಕೊಂದು ಬಿಟ್ಟೀಯ, ನನ್ನ ಮಗನನ್ನೇ ಕೊಂದು ಬಿಟ್ಟೀಯ, ಇಂಥ ರೀತಿಯಲ್ಲಿ ನಿನಗೆ ಯಾಕೆ ಈ ತರ ಮಾಡಬೇಕನ್ನಿಸ್ತು, ಇಷ್ಟು ಪೌರುಷ ಯಾಕೆ ತೋರಿಸಿದೀಯಾ ಅಂತ ಕೇಳಿದಾಗ, ಅದಕ್ಕೆ ಕಾರಣಕರ್ತ ನನ್ನ ಸ್ವಾಮಿ, ನಾನು ಕೊಂದದ್ದಲ್ಲ, ನಾನು ಅಸ್ವತಂತ್ರ, ಸ್ವಾಮಿ ಮಾಡಿಸಿದ್ರೆ ಮಾಡುತ್ತೇನೆ, ಇಲ್ಲದಿದ್ರೆ ಇಲ್ಲ. ಈ ಎಚ್ಚರ ಸದಾ ಇರುವಂತವರೇ ರುಜುಗಣಸ್ಥರು, ಅದರಲ್ಲಿ ವಾಯುದೇವರು. ಅದಕ್ಕೆ ಪ್ರಣಮ್ಯ ರಾಮಂ ಈಶ್ವರಂ, ತಮ್ಮ ಒಳಗಿದ್ದು ತಮ್ಮ ಕೈಕಾಲು ಮೊದಲಾದ ಸಮಸ್ತ ಅವಯವಗಳನ್ನು ಕದಲಿಸಿ ಅದರ ಮೂಲಕ ರಾಕ್ಷಸ ಸಂಹಾರವನ್ನ ಮಾಡಿಸಿದ ರಾಮಚಂದ್ರ ಒಳಗೆ ಕೂತಿದ್ದಾನೆ ಬಿಂಬಮೂರ್ತಿ. ಆತನಿಗೆ ನಮಸ್ಕಾರ ಮಾಡಿ, ಹೇ ಸ್ವಾಮಿ ನೀನೇ ನುಡಿಸಯ್ಯ. ಅಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಯಾವ ಕಾಲದಲ್ಲಿ ಮಾತೊಂದೇ ಸಾಕು, ಒಳ್ಳೆಯದನ್ನು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ. ನಮ್ಮವರು ಅಂತ ಯಾರತ್ರಿಗೂ ಹೋಗಿರ್ತೀವಿ, ಎಲ್ಲ ಚೆನ್ನಾಗೇ ಇರುತ್ತೆ, ಬಾಯಿಯಿಂದ ತಟ್ಟು ಅಂತ ಏನೋ ಒಂದು ಬರುತ್ತೆ, ಬಂದ ಕೂಡಲೇ ಸಂಬಂಧವೇ ಮುರಿದೋಗುತ್ತೆ. ಅಷ್ಟರವರೆಗೂ ಚೆನ್ನಾಗಿರುತ್ತೆ, ಬಾಯಿಯಿಂದ ಒಂದು ಶಬ್ದ ಬಂದ ಕೂಡಲೇ ಸಂಬಂಧ ಮುರಿದೋಗುತ್ತೆ. ಹಾಗಾದ್ರೆ ಆ ಶಬ್ದ ನಾವಾಗಿ ನೋಡಿದದ್ದು ಅಂದ್ರೆ ನಮ್ಮ ಕರ್ಮಾನುಸಾರ ಒಳಗಿದ್ದ ಸ್ವಾಮಿ ನುಡಿಸಿದ್ದು. ಹಾಗಾದರೆ ನಾವು ಎಲ್ಲಿಗಾದರೂ ಹೋದರೆ ನಮಗೆ ಅಂತ ಬೇಕಾದವರಿದ್ದರೆ ಅವರಿಂದ ನಾವು ದೂರ ಆಗಬಾರದು ಅಂದುಕೊಂಡರೆ ಸ್ವಾಮಿಯನ್ನು ಕೇಳಿಕೋಬೇಕಂತೆ. ಸ್ವಾಮಿ ಯಾವ ಯಾವ ಕಾಲದಲ್ಲಿ ಯಾರ ಯಾರ ಹತ್ತಿರ ಏನು ಏನು ಮಾತಾಡಿಸಿದರೆ ಒಳ್ಳೆದಾಗುತ್ತೋ, ನನಗೆ ಒಳ್ಳೆದಾಗುತ್ತೋ ನಿನಗೆ ಚೆನ್ನಾಗಿ ಗೊತ್ತು, ನೀನು ಆಯಾ ಕಾಲಕ್ಕೆ ತಕ್ಕಂತ ನುಡಿಯನ್ನ ನುಡಿಸಯ್ಯ ಅಂತ ದೇವರನ್ನ ಕೇಳಿ ಮಾತಾಡಲಿಕ್ಕೆ ಶುರು ಮಾಡಬೇಕು. ಅದನ್ನ ಆ ಹನುಮಂತ ಮಾಡುತ್ತಾ ಇದ್ದ. ಈ ಮಾತುಗಳೆಲ್ಲ ನಮ್ಮ ಮಹಿಪತಿದಾಸರ ಮಾತುಗಳಲ್ಲಿ ನೋಡಬೇಕು, ಅವರು ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ ಒಂದು ಮಾತು ಸಾಕು. ಸಾಧನೆ ಸಾಧನೆ ಅಂತ ಹೊರಟಿರ್ತಾರಲ್ಲ, ಅವರ ಕುರಿತು ಒಂದು ಮಾತು ಹೇಳ್ತಾರೆ. ಅವರೆಲ್ಲ ಉತ್ತರ ಕರ್ನಾಟಕದ, ಹಿಂದಿ ಮಿಕ್ಸ್ಡ್ ಲ್ಯಾಂಗ್ವೇಜ್, ಕನ್ನಡ ಹಿಂದಿ ಮಿಕ್ಸ್ಡ್ ಆಗಿ ಬರ್ತಾ ಇರುತ್ತೆ. ಖೂನ ಪಿಡಿದಲ್ಲದೆ ಸಾಧನೆಗೆ ಮಾರ್ಗ ಸಿಗಲ್ಲ ಅಂದ್ಬಿಡ್ತಾರೆ. ಅಂದ್ರೆ ಭಗವಂತ ಒಬ್ಬನಿದ್ದಾನೆ ಎಂಬ ಕಟ್ಟೆಚ್ಚರ ಮನಸ್ಸಿಗೆ ಮೂಡದಿದ್ರೆ ಸಾಧನೆ ಇನ್ನ ಶುರುವಾಗಿಲ್ಲ ಅಂತರ್ಥ. ಮನಸ್ಸು ದೇವರ ಖೂನ್ ಹಿಡಿಬೇಕು ಅಂತಂದ್ರೆ ಅವನ ಗುರುತು ಹಿಡಿಬೇಕು, ಅವನೊಬ್ಬನಿದ್ದಾನೆ ಅಂತ. ಆ ಎಚ್ಚರವೇ ಇಲ್ಲದೆ ಸಾಧನೆ ಮಾಡ್ತೀವಿ ಅಂತ ಬರೀ ಹೊರಗಿನ ಎಲ್ಲ ಕರ್ಮಕಾಂಡ ಮಾಡ್ತಾ ಹೊರಟ್ರೆ ಅವನ ಎಚ್ಚರವೇ ಇಲ್ಲದಿದ್ರೆ ಹೇಗೆ ಅಂತ ಆ ತರ ಅದ್ಭುತವಾದ ಮಾತುಗಳನ್ನು ಹೇಳುತ್ತಾರೆ. ಹಾಗೆ ಅವ ಹನುಮಂತ ಹೇಳಿ ಶುರು ಮಾಡ್ತಾ ಇದ್ದಾರೆ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇತವೇಶ್ವರಂ ಹೇಳ್ತ. ನನ್ನನ್ನ ನಿನ್ನ ಕುಲನಾಶನ ಮಾಡುವಂತ ರಾಮಚಂದ್ರನ ದೂತನನ್ನಾಗಿ ತಿಳಿ. ನನ್ನ ಕುಲವನ್ನು ನಾಶ ಮಾಡುತ್ತಾನ ಆ ಬಡ ರಾಮಚಂದ್ರ? ಅಪ್ಪ ಹೊರಗೆ ಹಾಕಿದ, ಸಂಪತ್ತೇ ಇಲ್ಲ,
ಹೆಂಡತಿಯನ್ನು ಕಳಕೊಂಡ ಒಬ್ಬ ಇನ್ನೊಬ್ಬ ಇಬ್ಬರು ಸೇರಿ ನನ್ನ ಕುಲವನ್ನು ನಾಶನ ಮಾಡುತ್ತಾರ ಅಂದ್ರೆ ಹೇಳ ಈಶ್ವರಂ ಸಮರ್ಥನಾಗಿದ್ದಾನೆ. ಹೌದಾ, ಯಾಕೆ ಬಂದಿಯಾ, ಏನ್ ಹೇಳಲಿಕ್ಕೆ ಬಂದಿದೀಯ ಹೇಳ್ತಾರೆ. ನಚೇತ್ ಪ್ರದಾಶಿತ್ವರಂ ರಘುತ್ತಮ ಪ್ರಿಯಂ ತದಾ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಸು ಯಾಶ್ವಸಿ. ಒಂದು ವೇಳೆ ರಘುತ್ತಮನ ರಾಮಚಂದ್ರನ ಪ್ರಿಯ ಪ್ರಿಯಳಾದಂತಹ ಸೀತೆಯನ್ನ ನೀನು ಬೇಗ ಕೊಡದೇ ಇದ್ದರೆ, ರಾಮನ ಸನ್ನಿಧಾನಕ್ಕೆ ತಲುಪಿಸದೇ ಇದ್ದರೆ, ನಿನ್ನ ಪುತ್ರ ಮಿತ್ರ ಬಾಂಧವರಿಂದ ಕೂಡಿಕೊಂಡು ವಿನಾಶ ಬೇಗ ನೀನು ಹೊಂದುತ್ತೀಯ, ಅದರಿಂದ ಬೇಗ ಕೊಟ್ಟು ಬಿಡು. ಹೇಳ್ತಾರೆ ನಾನ್ಯಾಕೆ ಕೊಡ್ಲಿ ಅಂದ್ರೆ, ರಾಮನ ಬಾಣ ರುಚಿ ಗೊತ್ತಾ ನಿನಗೆ? ತುಂಬಾ ಸುಂದರ ರಾಮಾಯಣ. ರಾಮನ ಬಾಣದ ರುಚಿ ತಿಂದವನೇ ಮಾರೀಚ. ಮಾರೀಚನಿಗೆ ಪೆಟ್ಟಾಗಿತ್ತು. ಅಂಥ ಮಾರೀಚನ ಹತ್ರ ರಾವಣಾಸುರ ಹೋಗ್ತಾನೆ. ಹೋಗಿ ಮಾರೀಚನನ್ನ ನೋಡಿ ಹೇಳ್ತಾ ಬರ್ತಾನೆ, ಹೇ ಮಾರೀಚ ಸ್ವಲ್ಪ ಕೆಲಸ ಇದೆ ಬಾ. ಏನು? ಆ ರಾಮನನ್ನ ಕೊಂದು ಬಿಡಬೇಕು, ಅವನ ಮೋಸ ಮಾಡಬೇಕು, ಹೇಗಾದ್ರೂ ಸರಿ ಅವನ ಹೆಂಡತಿಯನ್ನು ಹೊತ್ಕೊಂಡ್ ಬರಬೇಕು, ನಾನು ಬರಲ್ಲ. ಅವಾಗ ರಾವಣಾಸುರ ರಾಮನ ಕುರಿತು ಹೇಳಲಿಕ್ಕೆ ಶುರು ಮಾಡಿದ, ಯಾಕೆ ಹಿಂದೇಟಾಗ್ತೀಯ, ರಾಮನಿಗೆ ನಾವು ಅನ್ಯಾಯ ಮಾಡಬಹುದು ಅಂದ್ರೆ ಶಿಕ್ಷೆ ಕೊಡಬಹುದು, ಯಾಕೆ ಗೊತ್ತಾ, ಅವರಪ್ಪನೇ ಹೊರಗೆ ಹಾಕಿದ್ದಾನೆ ಅಂದ್ರೆ ನಾವು ಏನ್ ಕೆಲಸ ಮಾಡ್ಲಿಕ್ಕೆ ಹೋದ್ರು ಬೇಡದವರು ಪಿಕ್ಚರ್ ಹೇಗೆ ಕೊಡ್ತಾರೆ ಎಂಬುದು ಆಗಿರುತ್ತೆ. ಆದ್ರೆ ರಾಮನೇ ಬಿಟ್ಟು ಬಂದದ್ದು ಅಲ್ಲಿ, ಅಪ್ಪನೇ ಹೊರಗೆ ಹಾಕಿದ, ಅಪ್ಪನೇ ಹೊರಗೆ ಹಾಕಬೇಕಾದ್ರೆ ಇವನ ಕ್ಯಾರೆಕ್ಟರ್ ಎಂತಾದ್ದು ನೋಡು ಅಂತ ಪಿಕ್ಚರ್ ಕೊಡ್ತಾ ಬರ್ತಾ ಇದ್ದಾನೆ, ನಾನಾ ರೀತಿಯಾಗಿ ಕೊಡ್ತಾ ಬರ್ತಾನೆ. ಯಾರು? ರಾವಣ ನೋಡಿ ಅಲ್ಲ, ಸೇಮ್ ಪಾರ್ಟಿಯವರೇ ಮಾತಾಡ್ಕೊಳ್ತಾ ಇದ್ದಾರೆ, ಬೇರೆಯವ್ರು ಸರಿಯಲ್ಲ. ಅಂತಹ ಕಾಲಕ್ಕೆ ಎಲ್ಲಾ ಕೇಳ್ತಾನೆ ಮಾರೀಚ, ಕೇಳಿ ಹೇಳ್ತಾನೆ, ಹೇ ರಾವಣಾಸುರ ನಿನ್ನ ಪರಿಚಯ ನನಗಿದೆ, ಈಗ ಹೇಳಿದ್ದೆಲ್ಲ ನಿಂದಿದು, ಈ ಗುಣಗಳೆಲ್ಲ ನಿಂದು, ಮತ್ತೇನು ಅಂದ್ರೆ ಇನ್ನೇನಿಲ್ಲ, ರಾಮನ ಪರಿಚಯ ನನಗಿದೆ. ಏನಿದೆ ನಿನ್ನಂಥ ಪರಿಚಯ? ಇಂಥ ಮಾತು ಮಾರೀಚನ ಬಾಯಿಯಿಂದ ಬರುತ್ತೆ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾನೆ, ಧರ್ಮದ ಮೂರ್ತಿ ರಾಮಚಂದ್ರ. ಅದು ಯಾರು ಹೇಳಿದ್ದು? ರಾಮನ ಭಜಕರಾದವರು ಹೇಳಿಲ್ಲ, ಆಪೋಸಿಟ್ ಪಾರ್ಟಿ ಅಥವಾ ಆ ಮಾರೀಚನ ಬಾಯಿಯಿಂದ ಬರುತ್ತಾ ಮಾತು. ಆ ರೀತಿಯಲ್ಲಿ ರಾಮನ ಬಾಣ ಧಾರಣೆ ಮಾಡೋದ್ರಲ್ಲಿ ನ ಕ್ಷಮಾಹ ಸುರೇಶ್ವರಾಹ ಅಪಿ ವಿರಿಂಚಿ ಸರ್ವಪೂರ್ವಕಾಹ ಕಿಮುತ್ವಂ ಅಲ್ಪಸಾರಕ. ನೀನ ಬ್ರಹ್ಮಾದಿ ದೇವತೆಗಳ ವರಬರದಿಂದ ಕೊಬ್ಬಿದ್ದೀಯಾ, ಆದರೆ ಅವರೇ ರಾಮದೇವರ ಬಾಣವನ್ನು ಧಾರಣೆ ಮಾಡಲಿಕ್ಕೆ ಸಮರ್ಥರು ಅಲ್ಲ, ಬ್ರಹ್ಮಾದಿ ದೇವತೆಗಳನ್ನೇ ಸುಟ್ಟು ಬಿಡುತ್ತೆ ರಾಮನ ಬಾಣ. ಅಲ್ಲ, ರಾಮನ ಬಾಣ ಅಂಥ ತೀಕ್ಷ್ಣವಾದ ಅಂದ್ರೆ, ರಾಮನ ಬಾಣ ಅಂದ್ರು ರಾಮ ಅಂದ್ರು ಬೇರೆ ಅಲ್ಲ, ರಾಮನೇ ಆ ಬಾಣ ರೂಪದಲ್ಲಿ ಹೊರಟು ಸುಟ್ಟು ಬಿಡುತ್ತಾನಯ್ಯ. ಆದ್ದರಿಂದ ನೀನ ರಾಮನ ಬಾಣದ ಮುಂದೆ ಎದುರು ನಿಲ್ಲಲು ಅಸಮರ್ಥ. ಪ್ರಕೋಪಿತಸ್ಯ ತಸ್ಯ ಕಃ ಪುರಸ್ಥಿತ ಕ್ಷಮೋ ಭವೇತ್ ಸುರಾಸುರೋ ರಗಾದಿಕೆ ಜಗತ್ಯ ಚಿಂತ ಕರ್ಮಣ. ಆ ರಾಮಚಂದ್ರನ ಮಹಿಮೆ ಯಾರಿಗೂ ಎಟಕಲ್ಲ ಹೇಳ್ತಾರೆ. ಅವನು ಒಂದು ವೇಳೆ ಸಿಟ್ಟು ಮಾಡಿದರೆ ಆ ಸಿಟ್ಟಾದ ರಾಮಚಂದ್ರನ ಮುಂದೆ ನಿಲ್ಲಲಿಕ್ಕೆ ಯಾರಿಗೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಾಮನ ಪರಿಚಯ ಮಾಡಿಕೊಡಬೇಕಾಗಿದ್ದೇ ಹನುಮಂತ. ನಾವು ರಾಮದೇವರ ಹತ್ರ ಹೋಗ್ತೀವಿ, ಒಂದು ಪ್ರತಿಮಾ ನೋಡ್ತಾ ಇರ್ತೀವಿ, ರಾಮ ರಾಮ ಅಂತ ಬರ್ತೀವಿ. ಆದರೆ ರಾಮನ ಪರಿಚಯದಿಂದ ಪ್ರತಿಮಾದೊಡೆಗೆ ರಾಮನನ್ನು ನೋಡ್ಲಿಕ್ಕೆ ಹೋದಾಗ ಆನಂದವೇ ಬೇರೆ ಆಗ್ತದೆ. ಆ ರೀತಿಯಲ್ಲಿ ಹನುಮಂತ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ದೇವತೆಗಳಾಗ್ಲಿ, ದಾನವರಾಗ್ಲಿ, ಸರ್ಪರಾಗ್ಲಿ, ನಾಗರು, ಯಾರು ಕೂಡ ಆ ಸ್ವಾಮಿಯ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅವಾಗ ಇತೀರಿತೆ ವಧೋದ್ಯತಂ ನ್ಯವಾರಯದ್ ವಿಭೀಷಣ ಸಪುಚ್ಛದಾಹ ಕರ್ಮಣಿ ನಯೋಜಯನ್ ನಿಶಾಚರಾನ್. ಅಲ್ಲೊಂದು ಮಾತು ಬರುತ್ತೆ ಕನ್ನಡದಲ್ಲಿ, ನಮ್ಮ ಹನುಮನ್ನ ನಮ್ಮ ವಾದಿರಾಜರು ಹೇಳ್ತಾರಲ್ವಾ, ಸುಂದರಕಾಂಡವೆಲ್ಲ ಕನ್ನಡದಲ್ಲಿ ಹೇಳಿಬಿಡ್ತಾರೆ. ಯಾವುದು ಒಂದು ಪದ ಬರುತ್ತಲ್ಲ, ರಾಮನ ಬಳಿಯಲ್ಲಿ ನಿನ್ನಂಥ ದೂತರು ಎಷ್ಟು ಜನ ಇಹರು ಅಂದ್ರೆ, ನನ್ನಂಥ ದೂತರು ನಿನ್ನಂಥ ಪ್ರೇತರು ಅಂತ ಹೇಳ್ತಾ ಬರ್ತಾರಲ್ವಾ.
ಎಷ್ಟು ಸಾಹಸವಂತ. ಸುಂದರಕಾಂಡವೇ ಅದು ಅಲ್ವಾ? ಅಂದ್ರೆ ವಾದಿರಾಜರ ಮಾತು ಸುಂದರವಾದದು. ಅಲ್ಲಿ ಹೇಳ್ತಾರೆ, ನನ್ನಂತಹ ದೂತರು ತುಂಬಾ ಜನ ಇದ್ದಾರೆ ಅಂತ ಹನುಮಂತ ಹೇಳಿತ್ತು. ಚೆನ್ನಾಗಿದೆ, ಹೇಳಿ ನೋಡ್ಲಿಕ್ಕೆ ಚೆನ್ನಾಗಿದೆ, ಸ್ವಲ್ಪ ಆಳ ಹೊಕ್ಕರೆ ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಹನುಮಂತನಿಗೆ ಸಮಾನರಾದವರು ಯಾರೂ ಇಲ್ಲ. ಯಾಕೆ? ರುಜುಗಣಸ್ಥರು, ರುಜುಗಣಸ್ಥರಾದ ವಾಯುದೇವರಿಗೆ ಸಮಾನರಾದವರು ಬಲದಲ್ಲಾಗ್ಲಿ ಜ್ಞಾನದಲ್ಲಾಗ್ಲಿ ರುಜುಗಣಸ್ಥರ ಎಷ್ಟೇ ಹೊರತು ಆ ಇಡೀ ಕಪಿಗಳ ಹಿಂಡಿನಲ್ಲಿ ಯಾರೂ ಇಲ್ಲ. ಅಂತಹ ಕಾಲಕ್ಕೆ ಹನುಮಂತ ನನ್ನಂತಹ ದೂತರು ತುಂಬಾ ಜನ ಇದ್ದಾರೆ. ಅಂದ್ರೆ ಅಲ್ಲಿ ಆಳ ಹೀಗಿದೆ, ಆ ರಾವಣಾಸುರನ ಪ್ರಶ್ನೆ ಯಾವ ಬುಡದ ಮೇಲೆ ಹೋಯಿತು, ಬೇಸಿಸ್ ಮೇಲೆ ಅಂದ್ರೆ ಇಲ್ಲಿ ಹನುಮಂತ ತೋರಿದ ತಾಕತ್ತೇನಿತ್ತಲ್ಲ, ಮಗನನ್ನ ಕೊಂದ, ಸೈನ್ಯವನ್ನ ಕೊಂದ, ಈ ಕೊಲ್ಲಲಿಕ್ಕೆ ಏನು ತಾಕತ್ತಿತ್ತು, ಈ ತಾಕತ್ತನ್ನು ನೋಡಿ ಇಷ್ಟು ತಾಕತ್ತಿದೆ ಇವನಲ್ಲಿ ಅಂತಿಟ್ಟುಕೊಂಡು ಇಂಥ ತಾಕತ್ತಿದ್ದವರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದು. ಆದರೆ ಅಲ್ಲಿ ಪರಿಚಯ ಹೇಗೆ ಅಂದ್ರೆ, ಹನುಮಂತ ಆ ತಾಕತ್ತೇನು ತೋರಿದ್ದ, ಆ ತಾಕತ್ತು ಹನುಮಂತನ ತಾಕತ್ತಿನಲ್ಲಿ ಸಾಸಿವೆ ಅಷ್ಟೆ. ಹನುಮಂತನ ತಾಕತ್ತಿನಲ್ಲಿ ಸಾಸಿವೆ ಎಷ್ಟು, ತಾಕತ್ತು ತೋರಿದ್ದಷ್ಟೇ. ಈ ಸಾಸಿವೆ ಎಷ್ಟು ತೋರಿದ್ದೀಯಲ್ಲ, ಇಂಥ ತಾಕತ್ತು ಎಷ್ಟು ಜನಕ್ಕಿದೆ ಅಂದ್ರೆ ತುಂಬಾ ಜನಕ್ಕಿದೆ ಅಂತ ಹೇಳಿದ್ರು. ಈಗ ನಿನ್ನ ಈ ಸೈನ್ಯವನ್ನ ಕೊಲ್ಲಲಿಕ್ಕೆ ನಾನೇ ಬೇಕಾಗಿಲ್ಲ, ಅವರು ಸಾಕು. ಅಂದ್ರೆ ಇಷ್ಟು ಪರಾಕ್ರಮ ನಿನಗ್ ಕಣ್ಣು ಅಯ್ಯೋ ಅಂತ ಕಣ್ಣು ತಿರಿಸುವಂತಹ ಈ ಪರಾಕ್ರಮ ಏನಿದೆಯಲ್ಲ, ಇಂಥದ್ದು ತುಂಬಾ ಜನಕ್ಕಿದೆ, ಅದು ಮೀರಿದವ ನಾನು ಅಂತ ಹನುಮಂತ ತೋರಿಕೊಡತ. ಸರಿ, ನೀನು ದೂತನಾಗಿ ಬಂದಿದೀಯ, ಆದ್ರೆ ದೂತನಕ್ಕಿಂತ ಹೆಚ್ಚು ಕೆಲಸ ಮಾಡಿದೀಯ. ದೂತನಾಗಿ ಬಂದವ ಬರಬೇಕು, ಬಂದು ಹೇಳಿ ಹೋಗ್ಬೇಕಷ್ಟೇ, ಎಲ್ಲ ಭೀಕರವಾದ ಕೆಲಸ ಮಾಡಿದೀಯ, ಅದಕ್ಕೆ ನಿನ್ನ ಕೊಲ್ಲೋದೇ ಉತ್ತಮ ಅಂತ ಕೊಲ್ಲಲಿಕ್ಕೆ ಹೊರಟಾಗ ನ್ಯವಾರಯತ್ ವಿಭೀಷಣ, ವಿಭೀಷಣ ಹೇಳಿದ. ಅದೇನೇ ಆಗಲಿ, ನೋಡು ಸಾಮಾನ್ಯ ಜನರು ಬಂದಿದ್ರೆ ದೂತರಾಗಿ ಸುಮ್ಮನೆ ಇದ್ದು ಹೋಗ್ತಾ ಇದ್ರು, ಬಂದದ್ದು ಕಪಿ, ಅದರಿಂದ ಕಪಿ ಚೇಷ್ಟೆ ಮಾಡಿದ. ಕಪಿ 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 ಚೇಷ್ಟೆ ಅಲ್ಲದೆ ಮನುಷ್ಯರಂತೆ ಇರ್ತಾನ, ಅದರಿಂದ ಅವನನ್ನ ದೂತನಾದ್ದರಿಂದ ನೀನು ಕೊಲ್ಲು ಸರಿಯಲ್ಲ, ತುಂಬಾ ಹೇಳ್ತಾನೆ ವಿಭೀಷಣ. ಅದಕ್ಕೆ ವಿಭೀಷಣನ ಮೇಲೆ ರಾಮಚಂದ್ರನ ಅನುಗ್ರಹ ಆಗಲಿಕ್ಕೆ ಕಾರಣ ಏನು ಅಂದ್ರೆ ಹನುಮಂತ. ಹನುಮಂತನಿಗೆ ಇವರ ಲಕ್ಷಣ ಚೆನ್ನಾಗಿ ಗೊತ್ತು. ಅದರಿಂದ ನಿಂತ ರಾವಣ, ಅವಾಗ ಏನಾದ್ರೂ ಸರಿ ಮಾಡಬೇಕಲ್ಲ, ಏನು ಮಾಡಬೇಕು? ಈ ಕಪಿಗಳಿಗೆ ಬಹಳ ಇಷ್ಟವಾದ್ದು ಅವರ ಪುಚ್ಛ ಬಾಲ, ಅದನ್ನೇ ಸುಟ್ಟು ಬಿಡಿ. ಸುಟ್ಟು ಬಿಟ್ರೆ ಹೌದು, ಕಪಿಗಳಿಗೆ ಬಲವೆಲ್ಲ ಬಾಲದಲ್ಲೇ ಇರುತ್ತೆ, ಅದನ್ನು ಸುಟ್ಟಿದ್ರೆ ಆಯಿತು ಅಂತ. ಪುಚ್ಛ ದಾಹ ಕರ್ಮಣಿ ನಿಶಾಚರಾನ್ಯಯೋ ಜಯತ, ಆ ಎಲ್ಲ ರಾಕ್ಷಸರನ್ನ ಇದು ಸುಟ್ಟು ಬಿಡಿ ಸುಟ್ಟು ಬಿಡಿ ಅಂತ ಹೇಳಿ ಕಳಿಸಿದ. ಹೇಳ್ತಾರೆ ಇನ್ನ ಅಷ್ಟು ದೊಡ್ಡದು ಬೆಳೆಸ್ತಾ ಇದ್ದಾನೆ ಮಹಾನುಭಾವ, ತನ್ನ ಬಾಲವನ್ನ ಎಷ್ಟು ಬೆಳೀತಾ ಇದೆ ಅಂದ್ರೆ ಅವರು ಎಲ್ಲಾ ವಸ್ತ್ರಗಳು ತರ್ತಾ ಇದ್ದಾರೆ. ಅಥಾಶ್ಯ ವಸ್ತ್ರ ಸಂಚಯೈ ವಿಧಾಯ ಪುಚ್ಛ ಮಗ್ನ ಏದ ದುರ್ದದಾಹ ನಾಶ ತನ್ಮರುತ್ಸಖೋ ಹುತಾಶನ. ಎಲ್ಲಾ ವಸ್ತ್ರಗಳು ತಂದ್ರು, ಇಡೀ ಆ ಲಂಕಾಪುರದಲ್ಲಿರುವ ಎಲ್ಲಾರ ವಸ್ತ್ರಗಳು ತರ್ಲಿಕ್ಕೆ ಶುರು ಮಾಡಿದ್ರಂತೆ. ಅವಾಗೆ ಇನ್ನ ಸಾಕಾಗಿಲ್ಲ, ಎಲ್ಲರ ಸೀರೆಗಳು ಹೊತ್ಕೊಂಡು ಬನ್ನಿ ಅಂತ ಅವ್ರು ಹೇಳಿದರೆ ನಿಲ್ಲಿಸಿದ್ರಂತೆ. ಸಾಕು ಬೇಡ, ಅಂತ ಕೆಲಸ ಮಾಡಬೇಡಿ ಸಾಕು ಅಂತ ನಿಲ್ಲಿಸಿ, ಅದು ಇಲ್ಲಿ ಹೇಳಿಲ್ಲ, ಬೇರೆ ಕಡೆ ಬರ್ತಾ ಇದೆ. ಸರಿ, ಬೆಂಕಿ ಹಚ್ಚಿದರು, ಬೆಂಕಿ ಹಚ್ಚಿದರೂ ಕೂಡ ಬೆಂಕಿ ವಾಯುದೇವರನ್ನ ಸುಡಲಿಲ್ಲ. ಅಲ್ಲಿ ಹೇಳುತ್ತಾರೆ ಮರುತ್ಸಖ ಹುತಾಶನ, ವಾಯುದೇವರ ಸಖ ಅಲ್ಲ ಅಗ್ನಿ, ಆದ್ದರಿಂದ ಅವರ ಪುಚ್ಛವನ್ನ ಸುಡಲಿಲ್ಲ. ನಮಗರ್ಥ ಏನಾಗುತ್ತೆ? ಓ, ಇಬ್ಬರು ಫ್ರೆಂಡ್ಸ್ ಆದ್ದರಿಂದ ಅಗ್ನಿ ವಾಯುದೇವರನ್ನ ಸುಡಲಿಲ್ಲ, ಇಲ್ಲಾಂದ್ರೆ ಸುಟ್ಟು ಬಿಡ್ತಿದ್ದ. ಹನುಮಂತನ ಬಾಲವನ್ನ ಸುಡಲಿಕ್ಕೆ ಅಗ್ನಿಗೆ ತಾಕತ್ತಿದೆ, ಆದರೆ ಸ್ನೇಹಿತ ಅಂತ ಸುಡಲಿಲ್ಲ. ತಪ್ಪು ತಿಳಿದಿದ್ದೀರಿ ಆಚಾರ್ಯರ ಮಾತನ್ನ ಅಂತ ಹೇಳ್ತಾರೆ. ಮರುತ್ಸಖ ಸುಹುತಾಶನ ಅಂತ ಹೇಳಿದರೆ ತುಂಬಾ ಅರ್ಥ ಕೂತಿದೆ. ಇಲ್ಲಿ ಸ್ನೇಹ ಅಂದ್ರೆ ಯಾರ್ಯಾರಿಗೆ ಇರುತ್ತೆ? ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ, ಸಮಾನವಾಗಿರತಕ್ಕಂಥ ಒಳ್ಳೆ ಸಂಪತ್ತು, ಏನೇ ಈಕ್ವಲ್ ಕ್ಯಾಲಿಬರ್ ಇರತಕ್ಕಂಥವರಿಗೇನೆ ಜಗಳ ಆಗಲಿ ಅಥವಾ ವಿವಾಹ ಆಗಲಿ ಯಾವುದೇ ಆಗಲಿ ಶೋಭೆ ಕೊಡುತ್ತೆ. ಒಬ್ರು ಬಹಳ ದೊಡ್ಡವರು ಬಹಳ ಚಿಕ್ಕವರು ಇದ್ರೆ ಇಬ್ಬರಿಗೂ ಸರಿ ಹೋಗಲ್ಲ ಅಂತ ಹೇಳ್ತಾರೆ.
ಹೌದಾ ಅಲ್ವ? ಸಾಮಾನ್ಯ ನೀವು ಹೋಗ್ತಾ ಇರ್ತೀರ, ಯಾರೋ ಒಂದು ಬಹಳ ಲೋ ಕ್ಲಾಸ್ ಅವರು ಬಂದು ನಿಮ್ಸ ಜಗಳಕ್ಕೆ ಬಂದ್ರೆ ಸೈಲೆಂಟಾಗಿ ಹೊರಟೋಗ್ತೀರಾ. ಯಾಕೆ? ಅದಕ್ಕೆ ದೃಷ್ಟಾಂತ ಕೊಡ್ತಾ ಇರ್ತಾರೆ, ನಾಯಿ ನಮ್ಮನ್ನ ಕಚ್ಚಲಿಕ್ಕೆ ಬಂದ್ರೆ ನಾವು ಅದನ್ನ ಕಚ್ಚಲಿಕ್ಕೆ ಹೋಗ್ತೀವ ಅಂತ ಹೇಳಿ ಹೋಗ್ತಾ ಇರ್ತೀವಿ. ಹೌದು ಅಲ್ವ? ಹಾಗೆ ಇಲ್ಲಿ ವಾಯುದೇವರು, ಅಗ್ನಿದೇವರು ದೊಡ್ಡವರು, ಆದರೆ ವಾಯುದೇವರ ಮುಂದೆ ಬಹಳ ಚಿಕ್ಕವರು. ಸ್ನೇಹ ಮಾಡುವಷ್ಟು ದೊಡ್ಡ ಸ್ಥಿತಿ ಇಲ್ಲಲ್ಲಿ, ಆದರೆ ಸ್ನೇಹಕ್ಕೆ ಕೈ ಯಾರು ಚಾಚಬೇಕು? ಚಿಕ್ಕವರು ದೊಡ್ಡವರು ಚಾಚಬೇಕಂತೆ, ವಾಯುದೇವರೇ ಚಾಚಿದ್ರಂತೆ ಬಾರಯ್ಯ. ಯಾಕೆ ಅಂದ್ರೆ ಅಗ್ನಿದೇವರ ಕಾರ್ಯ ಏನು? ಎಲ್ಲಾ ದೇವತೆಗಳಿಗೆ ಆಹುತಿಗಳು ನಾವು ಕೊಟ್ಟದ್ದನ್ನು ತಗೊಂಡು ಹೋಗಿ ಕೊಡುತ್ತಾರೆ. ದೇವತೆಗಳಿಗೆ ಪ್ರಿಯ, ದೇವತೆಗಳು ಅಂದ್ರೆ ಯಾರು ಅಂದ್ರೆ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಸದಾ ಚಿಂತನೆ ಮಾಡುವವರೇ ದೇವತೆಗಳು. ಅಂತ ದೇವತೆಗಳಿಗೆ ಆಹಾರ ಕೊಡತಾರಲ್ಲ ಅಗ್ನಿದೇವರು, ಅದಕ್ಕೆ ವಾಯುದೇವರಿಗೆ ಬಹಳ ಇಷ್ಟ ಅಂತೆ. ಅಗ್ನಿ ಅಂದ್ರೆ ಬಹಳ ಇಷ್ಟ, ಅದಕ್ಕೆ ತಾವಾಗಿ ಅವರ ಸ್ನೇಹ ಅಂದ್ರೆ ತಾವಾಗಿ ಅಗ್ನಿಯನ್ನ ರಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಅಗ್ನಿ ಇದ್ರೆ ಗಾಳಿ ಇರುತ್ತಾ? ಅಂದ್ರೆ ಗಾಳಿ ಇದೆ, ಅಗ್ನಿ ಇದೆ, ನ್ಯಾಚುರಲ್ ಆಗಿ ತಗೊಂಡ್ರು ಕೂಡ ಅಗ್ನಿಯಿಂದಾಗಿ ಗಾಳಿ ಚೆನ್ನಾಗಿರುತ್ತಾ? ಗಾಳಿಯಿಂದಾಗಿ ಅಗ್ನಿ ಉರಿಯುತ್ತ ಅಲ್ವಾ? ಇಲ್ಲಿ ಡಿಪೆಂಡೆನ್ಸಿ ಯಾರ್ಯಾರಿಗಿದೆ? ಅಗ್ನಿಗೆ ಗಾಳಿಯ ಮೇಲೆ ಡಿಪೆಂಡೆನ್ಸಿ ಇದೆ ಅಷ್ಟೇ ಹೊರತು ಗಾಳಿಗೆ ಅಗ್ನಿಯ ಮೇಲೆ ಇಲ್ಲ. ಹೊರಗುವಷ್ಟೇ ಒಳಗೂ ಅಷ್ಟೇ. ಅಂತ ಕಾಲಕ್ಕೆ ಗಾಳಿಯನ್ನ ಅಗ್ನಿ ಸುಡುತ್ತಾ? ಇಲ್ಲಿ ಹೊರಗಾದ್ರು ಸುಡ್ಲಿಕ್ಕಾಗಲ್ಲ, ಅದಕ್ಕೆ ಸುಡಲ್ಲ. ಮರುತ್ಸಕ ಹುತಾಶನ ಅಂದ್ರೆ ವಾಯುದೇವರು ಇದ್ರೇನೆ ಹೊರತು ಉರಿಲಿಕ್ಕಾಗಲ್ಲ. ವಾಯುದೇವರು ಇದ್ರೇನೆ ಹೊರತು ಉರಿಲಿಕ್ಕಾಗಲ್ಲ. ಹೌದಲ್ವಾ? ಇಂಜಿನಿಯರಿಂಗ್ ಅಲ್ಲಿ ಹೇಳ್ತಾರಲ್ಲ, ಏನ್ ಹೇಳ್ತಾರೆ? ಯಸ್, ಇಸ್ಂಟ್ ಇಟ್ ಕಂಬಶನ್ ಅಂದ್ರೆ ಅಲ್ಲಿ ಫ್ಯೂಯಲ್ ಇರಬೇಕು, ಫೈರ್ ಇರಬೇಕು, ಏರ್ ಇರಬೇಕು. ವಿತೌಟ್ ಏರ್ ದೇರ್ ಇಸ್ ನೋ ಕಂಬಶನ್, ದಟ್ಸ್ ಇಟ್. ಹೌದಲ್ವಾ? ಆ ಮೂರು ಸೇರಿದ್ರೇನೆ ಆಗುತ್ತದೆ. ಅದರಿಂದ ಗಾಳಿಯ ಮೇಲೆ ಆಧಾರ ಪಡುವಂತ ಅಗ್ನಿ ಗಾಳಿಯನ್ನು ಸುಡುತ್ತಾ? ಸುಡ್ಲಿಕ್ಕಾಗಲ್ಲ. ಅಷ್ಟೇ ಹೊರತು ನಾವು ನೋಡಿ, ಒಂದೇ ಮಾತು ರಾಂಗ್ ನೋಷನ್ ತಂದ್ಕೊಡುತ್ತೆ. ಇವರು ಅಗ್ನಿ ವಾಯುದೇವರಿಗೂ ಸಖ, ಆದ್ದರಿಂದ ಇದು ಮೆರ್ಸಿ ಸುಡ್ಲಿಲ್ಲ ಅಂತ ತಿಳ್ಕೊಂಡಿದ್ದೀರಿ. ತಪ್ಪು, ಆಗಲ್ಲ, ಸುಡ್ಲಿಕ್ಕಾಗಲ್ಲ, ಅವರಿಗೆ ಸುಟ್ಟಿಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮಮರ್ಷ ಸರ್ವ ಚೇಷ್ಟಿತಂ ಸರಕ್ಷಸಾಂ ನಿರಾಮಯ ಬಲೋದ್ಧತಶ್ಚ ಕೌತುಕಾತ್ ಪ್ರದಗ್ಧುಮೇವ ತಾಂಪುರೀಂ. ಇನ್ನ ಅವರೆಲ್ಲರೂ ಬಂದು ಸುಮ್ಮನೆ ಇರ್ತಾರ? ಮೊದಲೇ ರಾಕ್ಷಸರು, ಅವರ ಬುದ್ಧಿ ಅಂತಹದ್ದು. ಹನುಮಂತನ ಕಟ್ಟಿಹಾಕಿ ಆ ಬಾಲಕ್ಕೆ ಬೆಂಕಿ ಹಚ್ಚಿ ನಾನಾ ರೀತಿಯಲ್ಲಿ ಅವಮಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೆಲವರೆಲ್ಲ ಬಡದ್ರು, ಬೈದ್ರು, ಹೀಗೆಲ್ಲ ಬಾಲಕ್ಕೆ ಬೆಂಕಿ ಹಚ್ಚಿ ಮೆರವಣಿಗೆ ಮಾಡ್ತಾ ಹೋಗ್ತಾ ಇದ್ದ. ಅವರು ಮಾಡಿದ್ದೆಲ್ಲ ತಡ್ಕೊಂಡಿದ್ರಂತೆ. ಆಗ್ಲಿ ಆಗ್ಲಿ ಆಗ್ಲಿ, ಏನು ಅಷ್ಟು ಮಾಡಿದ್ರೆ ಹೊರತು ಅವರ ಪುರವನ್ನ ಸುಡ್ಲಿಕ್ಕಾಗಲ್ಲ. ಏನದು, ದೂತರಾಗಿ ಬಂದಂಥವರಿಗೆ ಶಿಕ್ಷಾ ಕೊಟ್ಟಿದ್ದೀರಿ, ಅಷ್ಟೇ ಸಾಕಾಗಬೇಕಾಗಿತ್ತು. ಆದರೆ ಇನ್ನ ಹೆಚ್ಚಿಗೆ ಅವಮಾನ ಮಾಡೋದೆಲ್ಲ ಏನಿದೆ ಅಲ್ಲ, ಅದಕ್ಕೆ ಶಿಕ್ಷೆ ಕೊಡಬೇಕಲ್ಲ, ಅದಕ್ಕೆ ನಿಮ್ಮ ಪುರವನ್ನ ಸುಡುತ್ತೇನೆ ಅಂತ ಹೊರಟು. ಇದೆಲ್ಲ ಕಡೆ ಕೂಡ ತುಂಬಾ ಕಷ್ಟ ಬರುತ್ತೆ. ಹನುಮಂತ ಮಾಡಿದ ಸರಿಯ, ತಾನು ದೂತನಾಗಿ ಹೋದರೆ ಹೇಳಿ ಬರಬೇಕಷ್ಟೇ, ಸುಟ್ಟೆ ಆಗಿ ಬಂದ ಅಂದ್ರೆ ಅವರ ಪ್ರಾರಬ್ಧ ಕರ್ಮಾನುಸಾರ ಅವರು ಏನು ಕೆಟ್ಟ ಕೆಲಸ ಮಾಡಿದ್ರು ಅದಕ್ಕೆ ಶಿಕ್ಷೆ ಕೊಟ್ಟು ಬಂದದ್ದು. ದದಾಹ ಚಾಕೀಲಾಂ ಪುರೀಂ ಸ್ವಪುಚ್ಛಗೇನ ವಕ್ನಿನ ಕೃತಿಸ್ತು ವಿಶ್ವಕರ್ಮಣೋಪಿ ಅದಹ್ಯ ತಸ್ಯ ಚೇಜಶ. ಹೇಳುತ್ತಾರೆ, ವಿಶ್ವಕರ್ಮ ನಿರ್ಮಾಣ ಮಾಡಿದಂಥ ಆ ಪಟ್ಟಣ ಹನುಮಂತ ಬೆಂಕಿ ಇಟ್ಟ ಕೂಡಲೇ ಎಲ್ಲಾ ಸುಟ್ಟು ಹೋಯಿತು. ಅಲ್ಲ, ವಿಶ್ವಕರ್ಮ ನಿರ್ಮಾಣ ಮಾಡಿದೇನಂತೆ ಅಂದರೆ ಅದನ್ನ ಸಾಮಾನ್ಯವಾಗಿ ಬೆಂಕಿ ಸುಡಲ್ಲ, ಸಾಮಾನ್ಯವಾಗಿ ಬೆಂಕಿ ಸುಡ್ಲಿಕ್ಕಾಗಲ್ಲದು. ಆದರೆ ವಾಯುದೇವರ ಬಲದಿಂದ ಅಗ್ನಿ ಅದನ್ನು ಸುಟ್ಟಾಕಿ ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಆ ಅಗ್ನಿದೇವರ ಬಲ ವಾಯುದೇವರಿಂದ ಹೆಚ್ಚಾಯಿತು. ಆದ್ದರಿಂದ ಆದರೆ ಎಲ್ಲ ಕಡೆ ಕೂಡ ಪುರವನ ಸುಟ್ಟದ್ದು ಮಾತ್ರ ನಮಗೆ ಗೊತ್ತು. ವಾದಿರಾಜ ಸ್ವಲ್ಪ ಹೆಚ್ಚು ಹೇಳ್ತಾರೆ, ಅಂದ್ರೆ ಅವ್ರು ನೋಡಿದ್ರು ಅಂತ ಕಾಣುತ್ತಲ್ವ. ಆ ಬೆಂಕಿಯನ್ನ ರಾವಣನ ಗಡ್ಡಕ್ಕೆ ಹಿಡಿದ ಅಂತ ಹೇಳಿ, ಎಲ್ಲೂ ಬರಲ್ಲ ಇದೇನ್ರಿ, ಎಲ್ಲೂ ಬಂದಿಲ್ಲ, ಅದು ಅಪ್ರಮಾಣ ಅಂದ್ರೆ ನೋಡಿದ ಜ್ಞಾನಿಗಳ ಅಪರೋಕ್ಷ ಜ್ಞಾನಿಗಳ ಮಾತು ಅಪ್ರಮಾಣ ಹೇಗಾಗುತ್ತೆ.
ಅಂದ್ರೆ ನಮ್ಮಲ್ಲಿ ಇಷ್ಟು ಬಂದಿದೆ, ಏನು ಮಧ್ವರಾಯರು ಹೇಳಿಲ್ಲ, ಎಲ್ಲಿ ಹೇಳಿಲ್ಲ, ಹೇಳದೆ ಇದ್ದದ್ದು ಯಾರಾದ್ರೂ ಹೇಳದೆ ಸುಳ್ಳು ಅಂತ ಅಪ್ರಮಾಣ ಅಂತ. ಯಾಕೆ ಸರ್ವಮೂಲ ಗ್ರಂಥದಲ್ಲಿ ಇಲ್ಲಿ ಇಂಥ ಕಡೆ ಇದು ಹೇಳಿಲ್ಲ, ಆದ್ದರಿಂದ ಯಾರಾದರೂ ಅಪರೋಕ್ಷಜ್ಞಾನ ಹೇಳಿದ್ರು ಕೂಡ ಸರಿಯಲ್ಲ ಎಂಬ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿದೆ. ಆಚಾರ್ಯ ಹೇಳ್ತಾರೆ, ಎಷ್ಟು ಇದೆ ಶಾಸ್ತ್ರ ಅದರಲ್ಲಿ ಬಿಂದು ಮಾತ್ರ ಕೊಟ್ಟಿದ್ದೇನೆ. ಪುರಾಣಗಳೆಲ್ಲ ಅವಲೋಕನ ಮಾಡಿದಾಗ ಇಲ್ಲಿ ಇಲ್ಲದ್ದು ಎಲ್ಲಾದರೂ ಪ್ರಾಮಾಣಿಕವಾಗಿ ಸಿಕ್ಕರೆ ಅದನ್ನ ನಾನು ಹೇಳಿಲ್ಲ ಅಂತ ಅಲ್ಲಗಳಿಬೇಡಿ, ಇದಕ್ಕೆ ಅವಿರುದ್ಧವಾದದ್ದು ಪ್ರಾಮಾಣಿಕವಾದಿದ್ರೆ ಸ್ವೀಕಾರ ಮಾಡಿ ಅಂತ ಆಚಾರ ಹೇಳ್ತಾರೆ. ಹಾಗೆ ಅವನಿಗೆ ಗಡ್ಡಕ್ಕೆ ಬೆಂಕಿ ಹಿಡಿದ ಅಂತ ಹೇಳ್ತಾರೆ. ಸರಿ, ಸುವರ್ಣರತ್ನಕಾರಿತಾಂ ಸರಾಕ್ಷಸೋತ್ತಮೈಃ ಸಹ ಪ್ರದಕ್ಷ್ಯ ಸರ್ವಶಃ ಪುರೀಂ ಮುದಾನ್ವಿತೋ ಜಗರ್ಜಚ. ಏನು ಚಿನ್ನ ರತ್ನಗಳಿಂದ ಎಲ್ಲ ಪಟ್ಟಣ ನಿರ್ಮಾಣ ಮಾಡಿದ್ದಾರೆ, ಆ ರಾಕ್ಷಸರ ಸಹಿತವಾಗಿ ಸುಡತಾ ಇದ್ದಾನೆ ಹನುಮಂತ. ನಂತರ ಸಂತೋಷದಿಂದ ಗರ್ಜನೆ ಮಾಡುತ್ತಾ ಇದ್ದಾನೆ, ಆತನ ಗರ್ಜನೆಗೆ ಉಳಿದವರು ಸತ್ತೋದ್ರು, ಅಂಥ ರೀತಿಯಲ್ಲಿ ಮಾಡುತ್ತಾ ಇದ್ದ. ಈ ರೀತಿಯಲ್ಲಿ ಸರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪಶ್ಯತೋ ಪುರೀಂ ವಿಧಾಯ ಭಸ್ಮ ಸಾಧ್ಯಯೋ. ಆ ರಾವಣ ಒಳಗಿರುವ ಅಹಂಕಾರವನ್ನು ಸುಟ್ಟಾಕಿದರಂತೆ. ಆ ಅಂದ್ರೆ ಇಲ್ಲಿ ನಮ್ಮ ತಲೆಯಲ್ಲಿ ಬರುತ್ತೆ, ರಾವಣಾಸುರ ತನ್ನ ಸೈನ್ಯ ಕಳ್ಕೊಂಡಿದ್ದ, ಮುಖ್ಯನು ಕಾಲು ಮೂರನೇ ಭಾಗದ ಸೈನ್ಯ, ಆದರೆ ಇಂದ್ರಜಿತ್ತು ಬಹಳ ಬಲಿಷ್ಠ, ಅದಕ್ಕೆ ಹನುಮಂತನನ್ನು ಕಟ್ಟಿ ಹಾಕಿದ ಅಂತ ಹೇಳಿದರೆ, ನನ್ನ ಕಟ್ಟಿ ಹಾಕುವ ಸಾಮರ್ಥ್ಯವೇ ನಿನಗಿದ್ದಿದ್ರೆ ಈಗ ನಿನ್ನ ಪುರವನ್ನ ನಿಮ್ಮಿಬ್ಬರೆದುರಿಗೆ ಸುಡತಾ ಇದ್ದೇನೆ, ತಾಕತ್ತಿದ್ರಣನ ಕಟ್ಟಿ ಹಾಕು ಮತ್ತು ನೋಡೋಣ ಅಂತ ಹಾರತಾ ಇದ್ದ. ಒಂದು ವೇಳೆ ಬ್ರಹ್ಮಾಸ್ತ್ರದಿಂದ ಕಟ್ಟಿ ಹಾಕಿದ್ದೇ ಸತ್ಯ ಆದರೆ, ಹನುಮಂತ ತಾನಾಗಿ ಬಾಗ್ಲಿಲ್ಲ, ತಾನಾಗಿ ಅಸ್ತ್ರ ಕಟ್ಟಿ ಹಾಕಿದ್ದೇ ಸತ್ಯ ಆದರೆ ಈಗಲೂ ಕಟ್ಟಿ ಹಾಕಬೇಕಾಗಿತ್ತು, ಏನು ಮಾಡಲಿಕ್ಕಾಗಿಲ್ಲ. ಅಂದರೆ ಬ್ರಹ್ಮಾಸ್ತ್ರಕ್ಕೆ ಹನುಮಂತ ತಾನಾಗಿ ಬಗ್ಗಿದ ಅಷ್ಟೇ ಹೊರತು ಅದು ಕಟ್ಟಿ ಹಾಕ್ಲಿಕ್ಕಾಗಿಲ್ಲ ಎಂಬುದು ಚೆನ್ನಾಗಿ ತೋರಿಕೊಡುತ್ತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ವಿಲಂಘ್ಯ ಚಾರಣವಂ ಪುನಃ ಸ್ವಜಾತಿ ವಿಪ್ರಪೂಜಿತ ಪ್ರಭಕ್ಷ್ಯವಾನರೇಷಿತು ಮಧುಪ್ರಭುಂ ಸಮೇಯಿವಾನ್. ನಂತರ ಮತ್ತು ಸುಲಭವಾಗಿ ದಾಟಿ ಬರ್ತಾ ಇದ್ದಾರೆ ಸಮುದ್ರವನ್ನ. ಇಲ್ಲಿ ವಿಶೇಷವಾಗಿರತಕ್ಕಂಥ ಎಲ್ಲ ಕಪಿಗಳು ಸುಸ್ತಾಗಿ ಕೂತಿದ್ದಾರೆ. ಹನುಮಂತ ಯಾಕೋ ಬರಲಿಲ್ಲ. ಜಾಂಬವಂತ ಮೊದಲಾದವರು ಹೇಳ್ತಾ ಇದ್ದಾರೆ, ಹೆದರಬೇಡಿ, ಹನುಮಂತ ಹೋಗಿದ್ದಾನೆ, ಬರಲಿಲ್ಲ, ಇನ್ನ ಇಷ್ಟು ಕಾಲ ಆಯಿತು ಅಂತ ಹೇಳಿದರೆ ಏನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾನೆ. ಅಷ್ಟರೊಳಗೆ ಹನುಮಂತ ನೋಡುತ್ತಾರೆ, ಮಧ್ಯೆ ಬರುತ್ತಾ ಒಳ್ಳೆ ಸಿಂಹನಾದ ಮಾಡಿಬಿಡುತ್ತಾನೆ. ಆ ಸಿಂಹನಾದ ಕೇಳಿದ ಕೂಡಲೇ ಎಲ್ಲರಿಗೆ ಮೈ ಎಲ್ಲ ಖುಷಿಯಾಗಿಬಿಡುತ್ತೆ, ರೋಮಾಂಚನ ಆಗುತ್ತೆ ಅವರಿಗೆಲ್ಲ. ಯಾಕೆ ಅಂಥ ಹನುಮಂತನ ತಾಕತ್ತಂತಹದ್ದು, ಆ ಹನುಮಂತ ಇವರ ಮೇಲೆ ತೋರಿದ ಪ್ರೀತಿ ಅಂತಹದ್ದು. ಎಲ್ಲರೂ ಕಾಯ್ತಾ ಇದ್ದಾರೆ, ಹೇಗೆ ಮಕ್ಕಳೆಲ್ಲ ಮನೇಲಿ ಇರ್ತಾರೆ, ತಾಯಿ ಹೊರಗೆ ಹೋದವಳು, ಬರ್ತಾ ಬರ್ತಾ ಎಲ್ಲ ಕೈಯಲ್ಲಿ ತಂದು ಲೋ ಅಂತ ಕರೆದುಕೊಳ್ಳಿ ಎಲ್ಲ ಓಡಿ ಬರ್ತಾರಲ್ಲ, ಆತರ ಎಲ್ಲರಿಗೂ ಖುಷಿ ಆಗ್ತಾ ಇದೆ, ಕುಣಿತಾ ಇದ್ದಾರೆ. ಹನುಮಂತ ಕಾರ್ಯ ಸಾಧನೆ ಮಾಡಿಕೊಂಡು ಬಂದ ಎಂಬ ಆ ಆನಂದ ಆಗ್ತಾ ಇದೆ. ಹನುಮಂತ ಬರ್ತಾ ಇದ್ದಾನೆ, ಬಂದ ಕೂಡಲೇ ಹೇಳಿದ್ದು, ಸೀತೆಯನ್ನು ಕಂಡೇ ಅಂತ. ಎಲ್ಲರಿಗೂ ಖುಷಿಯೋ ಖುಷಿ, ಎಲ್ಲರೂ ಹೊರಡ್ತಾ ಇದ್ದಾರೆ. ಅದರೊಳಗೆ ಸುಗ್ರೀವನ ವನ, ಮಧುವನ, ಅದರ ತುಂಬಾ ಜೇನು, ನಮ್ಮವರು ಬೆಳೆಸ್ತಾರಲ್ಲ, ಜೇನು ಬೆಳೆಸ್ತಾರೆ, ಅಂದ್ರೆ ಈ ಜೇನು ಹುಳಗಳನ್ನೆಲ್ಲ ಬೆಳೆಸ್ತಾರೆ, ಅದೆಲ್ಲ ತಾನಾಗಿ ಅಲ್ಲೇ ಕಟ್ಟುತ್ತೆ. ಅಂದ್ರೆ ಜೇನು ಬೆಳೆಸಿದ್ವಿ ಅಂತ, ಜೇನು ಬೆಳೆಸಲಿಕ್ಕಾಗುತ್ತಾ ನಿಮ್ಗೆ, ಅದೇ ತರ ಬೆಳೆಸ್ತಾರೆ ಅಂತ ಅರ್ಥ. ಹೌದು, ಆ ಥರ ಆ ಮಧುವನಕ್ಕೆ ಹೋಗಿದ್ದಾರೆ. ಆ ಮಧುವನ್ನ ಸ್ವೀಕಾರ ಮಾಡಲಿಕ್ಕೆ ಹೋದರೆ ಅಲ್ಲಿ ಸುಗ್ರೀವನ ಸೇವಕ ಇದ್ದ, ಹೊಡೆದು ಕಳಿಸ್ತೇನೆ ನಿಮ್ಮನ್ನ, ಮುಟ್ಲಿಕ್ಕಿಲ್ಲ ಸುಗ್ರೀವನ ಆಜ್ಞೆ ಅಂದ್ರೆ, ಅವನನ್ನೂ ಹೊಡೆದು ಎಲ್ಲ ಮಧು ಭಕ್ಷಣ ಮಾಡಿ ಬರ್ಬೋದಾ, ಧ್ವಂಸ ಮಾಡ್ತಾ ಇದ್ದಾರೆ. ಸರಿ, ಇದೆಲ್ಲ ಹೋಗಿ ಹೇಳಿದ ಕೂಡಲೇ ಸುಮಾಲಿ ಎಂಬವ, ಅದಕ್ಕೆ ಸುಗ್ರೀವ ಹೇಳ್ತಾನೆ, ಹನುಮಂತನ ಜೊತೆಗಿರುವಂಥವರು ಎಂದೂ ಕೂಡ ಇಂಥ ಕೆಲಸ ಮಾಡಲ್ಲ, ಹನುಮಂತ ಕಾರ್ಯ ಸಾಧನೆ ಮಾಡಿದ್ದಾನೆ, ಅದಕ್ಕೆ ಹೀಗೆ ಮಾಡಿರ್ತಾರೆ ರಾಮಚಂದ್ರ
ನಿನ್ನ ಕಾರ್ಯ ಆಯಿತು. ಇವಾಗ ಹೇಳ್ತಾರೆ ನಂತರ, ರಾಮಂ ಸುರೇಶ್ವರ ಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿ ವರ ವೀರ ವರೈ ಸಮೇತ ಚೂಡಾಮಣಿಂ ಪವನಜ ಪದಯೋರ್ನಿಧಾಯ ಸರ್ವಾಂಗಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ ಅಂತ ರಾಮಚಂದ್ರನ ಮುಂದೆ ಬರ್ತಾ ಇದ್ದಾರೆ ಹನುಮಂತ. ಬಂದು ರಾಮಂ ಸುರೇಶ್ವರಂ ಅಗಣ್ಯ ಗುಣಾಭಿರಾಮ, ಆತನ ಒಂದೊಂದು ಗುಣ ನೋಡ್ತಾ ನೋಡ್ತಾ ಹೋದರೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೇವತೆಗಳಿಗೆ ಒಡೆಯನಾದ ಆ ರಾಮಚಂದ್ರನೆಯ ಸೇರಿ ಎಲ್ಲರಿಂದ ಕೂಡಿಕೊಂಡು ಬಂದು ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ, ಆ ರಾಮಚಂದ್ರನ ಪಾದದತ್ರೆ ಸೀತಾದೇವಿಯಿಂದ ತಂದಿರತಕ್ಕಂಥ ಚೂಡಾಮಣಿಯನ್ನ ಭಕ್ತಿಯಿಂದ ಇಟ್ಟು ಪ್ರಣತಿಮಸ್ಸ ಚಕಾರ ಭಕ್ತಿಯ ಭಕ್ತಿಯಿಂದ ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ. ಹೇಗೆ ಮಾಡಿದ್ರಪ್ಪ? ಸರ್ವಾಂಗ ಕೈಹಿ ಸಷ್ಟಾಂಗ ನಮಸ್ಕಾರ, ಎಲ್ಲಾ ಅಂಗಗಳಿಂದ ನಮಸ್ಕಾರ ಮಾಡುತ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಯಾರ ಕಂಡ್ರೆ ನಮಸ್ಕಾರ ಅಂದ್ರೆ ಕೈ ಮಾತ್ರ ಚೂರು ಹೀಗೆ ಹಂಗಿರುತ್ತೆ, ತಲೆ ಬಗ್ಗಿರಲ್ಲ. ಇನ್ನ ಚೂರು ನಮಕ್ಕಿಂತ ದೊಡ್ಡವರು ಇನ್ನಾ ಬಹಳ ಅಂದ್ರೆ ಚೂರು ತಲೆ ಹೀಗಾಗುತ್ತೆ ಅಷ್ಟೇ. ನಮಸ್ಕಾರಗಳ ವೆರೈಟೀಸ್ ಇವು. ಇನ್ನ ಚೂರು ಇನ್ನಾ ದೊಡ್ಡವರು ಅಂದ್ರೆ ಇನ್ನ ನಮಸ್ಕಾರ ಮಾಡ್ಲಿಕ್ಕೆ ಇನ್ನ ಬಹಳ ಇದೆ ಹೊರತ್ರಿ ಅಂತ ಅಂದುಕೊಂಡ್ರೆ ಅವಾಗ ಈ ಸೊಂಟ ಚೂರು ಬಗ್ಗುತ್ತೆ. ನೀವು ನೋಡ್ಲಿಲ್ಲ, ನಿಮ್ಗೆ ಗೊತ್ತಿಲ್ಲ, ವೆರೈಟೀಸ್ ನೋಡಬೇಕು, ಬಹಳ ಚೆನ್ನಾಗಿರುತ್ತೆ. ಆ ಸೊಂಟ ಚೂರು ಯಾರಿಗೆ ಬೆಲ್ಟ್ ಹಾಕೊಂಡಿರ್ತಾರಲ್ಲ ಆತರ ಚೂರು ಹೀಗಂದು ಕೈ ಹೀಗಂದು ಹೀಗೆ ತೆಗಿತಾರ. ಇನ್ನ ಚೂರು ಭಕ್ತಿ ಜಾಸ್ತಿ ಆದ್ರೆ ಚೂರು ಬಗ್ಗುತ್ತಾರೆ. ಇನ್ನ ಬಹಳ ಬಹಳ ವಿ ಏನಿರುತ್ತೆ ಅಂತ ದೊಡ್ಡವರು ಅಂದ್ರೆ ಪೂರ್ತಿ ಕಳಗ್ಬಿದ್ದು ನಮಸ್ಕಾರ ಮಾಡ್ತಾರೆ. ಇಷ್ಟು ವೆರೈಟೀಸ್ ಇದೆ. ಆದ್ರೆ ಹೇಳ್ತಾ ಇದ್ದಾರೆ ದೇವರ ಮುಂದೆ ಹೇಗೆ ಮಾಡಬೇಕು ಅಂದ್ರೆ ಪ್ರತಿಯೊಂದು ಅಂಗ ದೇವರಿಗೆ ಎರಗಿರಬೇಕು, ಅಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಬರೀ ಶರೀರ ಬಿದ್ರೆ ಸಾಲದು, ಮನಸ್ಸು ದೇವರಿಗೆ ಬಗ್ಗಿದೆ, ಮಾತು ಬಗ್ಗಿದೆ, ಶರೀರ ಬಗ್ಗಿದೆ. ಮೂರು ರೀತಿ ಭಗವಂತನಿಗೆ ಬಗ್ಗಿರೋದೇ ಪ್ರ ನಮ ಪ್ರ ನಮ ಅಂದ್ರೆ ವಿಶೇಷವಾಗಿರತಕ್ಕಂಥ ನಮಸ್ಕಾರ, ಪ್ರಕೃಷ್ಟವಾದ ನಮಸ್ಕಾರ. ಏನದು ಅಂದ್ರೆ ಮೂರು ರೀತಿಯಾಗಿ ಶುದ್ಧವಾಗಿದ್ದರೆ ಅದು ಪ್ರಕೃಷ್ಟವಾದು. ನಮ್ದೆಲ್ಲ ಏನಾಗುತ್ತೆ, ಮನಸ್ಸಲ್ಲೊಂದು ಬಾಯಲ್ಲೊಂದು ಶರೀರಕ್ಕೊಂದು ಇರುತ್ತೆ, ಆ ಥರ ಇರಬಾರದು ಒಂದು. ಇನ್ನ ರಾಮಚಂದ್ರ ನೋಡಿದ್ರಂತೆ ರಾಮೋಪಿ ಇಲ್ಲಿ ಹೇಳ್ತಾರೆ, ಇಷ್ಟು ಜನನ ಕಳಿಸಿದಾಗ ಯಾರು ಸೀತೆಯನ್ನು ಕಂಡದ್ದು, ಸೀತಾಕೃತಿಯನ್ನು ಕಂಡದ್ದು ಅಂದ್ರೆ ಹನುಮಂತ ಮಾತ್ರ. ಇನ್ಯಾರು ಸೀತೆ ಹತ್ರ ಹೋಗ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಎಲ್ಲರೂ ಕೂಡ ಹನುಮಂತನ ಹಿಂದೆ ಹೋಗಿ ಬಂದವರಷ್ಟೇ ಹೊರತು ಸೀತೆಯನ್ನು ಕಂಡವರು ಯಾರೂ ಇದ್ದಿಲ್ಲ. ಆದರೆ ಹನುಮಂತ ಬಂದು ಹೇಳಿದ್ದೇನು, ನಾ ಕಂಡೆ ಅಂತ ಹೇಳಿಲ್ಲ, ನಾವು ಕಂಡೆವು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರು ಕಾಣದಿದ್ರು ಕೂಡ ಇವರು ಕಾಣಲಿಲ್ಲ ನಾನೇ ಅಂತ ಹೇಳಿಕೊಳ್ಳುವ ಸ್ವಭಾವ ಹನುಮಂತನದ್ದಲ್ಲ. ಅಂತ ಒಳ್ಳೆ ವಿಶೇಷವಾದ ಅಂದ್ರೆ ಸೌಜನ್ಯ ಸ್ವಭಾವ ಅಂತ ಹೇಳ್ತಾರೆ. ರಾಮೋಪಿ ನಾಣ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಭವನಾತ್ಮಜಸ್ಯ ಕುರುವನ್ ಸಮಾಶ್ರಿಷತ್ ಅಂ ಪರಮಾಭಿತುಷ್ಟ. ರಾಮದೇವರು ನೋಡಿದ್ರಂತೆ ಇಂಥ ಒಳ್ಳೆ ಕೆಲಸ ಮಾಡಿದಂಥ ಹನುಮಂತನಿಗೆ ಏನು ಕೊಡಬೇಕು ಅಂದ್ರೆ ಬೇರೆದು ಕೊಟ್ರೆ ಸಾಕಾಗಲ್ಲ, ಯಾಕೆ ಬೇರೆದು ಹನುಮಂತನಿಗೆ ಬೇಕಾಗಿಲ್ಲ, ಹನುಮಂತನಿಗೆ ಬೇಕಾಗಿದ್ದು ಯಾವುದೂ ಇಲ್ಲ. ಅದೇನ್ರಿ ಹನುಮಂತನಿಗೆ ಯಾವುದೂ ಬೇಡ ಅಂತೀರಾ ಅಂತ ಹೇಳಿದರೆ ಹನುಮಂತ ಅಂದ್ರೆ ಏನು ಪರಿಚಯ ಮಾಡಿಕೊಡ್ತಾರೆ. ಈ ಜಗತ್ತಿನಲ್ಲಿ ಸುಖ ಅಂತ ನಮಗೆ ಈ ಲೋಕದ ಸುಖ ಮಾತ್ರ ಗೊತ್ತು, ನಾವು ಬೇರೆ ಲೋಕಕ್ಕೆ ಹೋಗಿರ್ತೀವಿ, ಹೋದಂಗೆ ಬರ್ಲಿಕ್ಕೆ ಆಗಲ್ಲ, ಎಷ್ಟು ಜನ್ಮಗಳಾಗಿರುತ್ತೆ. ಸ್ವರ್ಗಕ್ಕೆ ಹೋಗಿರ್ತೀವಿ ಎಲ್ಲ ಗೊತ್ತೆ, ನರಕಕ್ಕಂತೂ ಹೋಗಿರ್ತೀವಿ, ಇಲ್ಲಿ ಸುಖ ಅಂತೂ ಇಲ್ಲ, ನರಕಕ್ಕೆ ಹೋಗಿರ್ತೀವಿ, ಅಲ್ಲಿ ಸುಖ ಪಟ್ಟಿದ್ದು ನೆನಪಿಲ್ಲ ನಮಗೆ. ಇನ್ನು ಮೇಲಿನ ಲೋಕಗಳನ್ನ ಹೋಗ್ಲೇ ಇಲ್ಲ, ಯಾಕೆ ಇಲ್ಲೇ ರೌಂಡ್ ಆಗ್ತಾ ಇರ್ತೀವಿ ನಾವು, ಬಹಳ ಸಾಧನೆ ಮಾಡಿದ್ರೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಈ 14 ಲೋಕಗಳಲ್ಲಿ ಬ್ರಹ್ಮ ಲೋಕ ಮೊದಲುಕೊಂಡು 14 ಲೋಕಗಳಲ್ಲಿ ಸಿಗುವ ಸುಖ ಅದು ಸುಖವೇ ಅಲ್ಲ ಅಂತ ಪರಿಚಯ ಹನುಮಂತನಿಗೆ ಚೆನ್ನಾಗಿದೆ. ಆ ಸಿಗುವ ಸುಖವೂ ಕೂಡ ದೇವರಿಂದಲೇನೆ ಸಿಗತಾ ಇದೆ ಅಂತ ಗೊತ್ತಿದೆ.
ಅದಕ್ಕಿಂತ ಯಾವುದು ಗೊತ್ತು ಅಂದ್ರೆ ಆ ಭಗವಂತನ ನೆನಪಿನಿಂದ ಆತನ ವಿಶೇಷವಾದ ನಾಮ ಉಚ್ಚಾರಣೆ ಮಾಡಿದಾಗ ಅದೇನೋ ಟೇಸ್ಟ್ ಇದೆ, ಅದು ನಮಗಿನ್ನ ಗೊತ್ತಾಗಿಲ್ಲ. 60 70 ಏನಾಗಿದ್ರು ವಯಸ್ಸುಗಳು ಗೊತ್ತಿಲ್ಲ. ಇಷ್ಟರವರೆಗೂ ಒಂದ್ ವೇಳೆ ಇದ್ರೆ ಹೇಳಿ, ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ನಮಸ್ಕಾರ ಮಾಡಿ, ನೋಡ್ತಾ ಇದ್ದೀನಿ ಯಾರಿಗಾದ್ರೂ ಸಿಕ್ರಿಯಾ ಅಂತ. ದೇವರ ನಾಮೋಚ್ಚಾರಣೆ ಮಾಡು, ಇಡೀ ಯಾರು ಮಹಿಪತಿ ದಾಸರು ಹೇಳ್ತಾರೆ, ಎಲ್ಲಾ ದಾಸರು ಅದೇ ಹೇಳ್ತಾರೆ, ಶಾಸ್ತ್ರವೂ ಹೇಳುತ್ತೆ, ಒಂದೇ ಹೇಳುತ್ತೆ, ದೇವರ ನಾಮ ಉಚ್ಚಾರಣೆ ಮಾಡುವುದರಲ್ಲಿ ಸುಖ ಸಿಗುತ್ತಯ್ಯ. ಆ ಸುಖ ಎಷ್ಟಿರುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿ ಏನೇನು ಸುಖ, ಆ ಸುಖ ಈ ಸುಖ ಹೇಗ್ ಗ್ರೇಡೇಷನ್ ಮಾಡಬೇಕಲ್ಲಿ, ಟಾಪ್ ಮೋಸ್ಟ್ ಯಾವುದು, ಬಾಟಮ್ ಮೋಸ್ಟ್ ಯಾವುದು ಅಂದ್ರೆ ದಾಸರಾದ್ರೆ ಗೊತ್ತು, ಪ್ರಹ್ಲಾದರಾದ್ರೆ ಚೆನ್ನಾಗಿ ಗೊತ್ತು. ಹೇಳ್ತಾರೆ ಎನ್ ಮೈಥುನಾದಿ ಗೃಹ ಮೇದಿ ಸುಖಂ ಹಿತುಚ್ಛಂ ಅಂತ ಹೇಳ್ಬಿಟ್ಟು ನಿಮ್ಗೆ ಟಾಪ್ ಮೋಸ್ಟ್. ಅದಕ್ಕೆ ದಾಸರ ಹೇಳ್ತಾರೆ ಆಹಾರ ನಿದ್ರಾ ಮೈಥುನಗಳಿಗೆ ಒಳಗಾಗಿಹರು, ಜಗತ್ತೆಲ್ಲ ಅದರಲ್ಲಿ ವಶ ಆಗಿದೆ, ಇದರಲ್ಲೇ ನಿಮ್ಗೆ ಸುಖ ಸಿಗೋದು. ಅಷ್ಟೇ ತಾನೆ, ನಿಮಗೆ ಏನೇನು ಸುಖ ಅಂತ ಸಿಗ್ತಾ ಇದೆ, ಈ ಸುಖಕ್ಕೆ ಕೋಟಿ ಪಟ್ಟು ಸುಖ ಒಂದರಲ್ಲಿ ಸಿಗುತ್ತೆ. ಯಾವುದು ಅಂದ್ರೆ ದೇವರ ನಾಮೋಚ್ಚಾರಣೆಯಲ್ಲಿ ಸಿಗುತ್ತೆ ಅಂದ್ರು. ಅದು ಹೇಗೆ ಸಿಗುತ್ತೆ ಅಂದ್ರೆ ದೇವರ ನಾಮವನ್ನ, ದೇವರ ಮೇಲೆ ಭಕ್ತಿಯಿಂದ ದೇವರ ನಾಮವನ್ನ ಸದಾ ನುಡಿಯುತ್ತಾ ಬಂದರೆ ನಮ್ಮಲ್ಲಿ ಆ ಸುಖ ಮೂಡ್ತಾ ಬರುತ್ತಂತೆ. ಆವಾಗ ನಮಗೆ ಆ ಸುಖದ ಪರಿಚಯ ಆದ ಮೇಲೆ ಬೇರೆ ಸಪ್ಪಿ ಸುಖಗಳು ಅಂತ ಅದರ ಕಡೆ ಹೋಗೋದೇ ಇಲ್ಲ. ಆ ಸ್ಥಿತಿ ಹನುಮಂತನದ್ದು. ದೇವರನ್ನ ಕಂಡು ಬರೀ ನಾಮ ಚಿಂತನೆ ಮಾಡಿದರೆ ಸುಖ ಬಂದರೆ, ದೇವರನ್ನ ಸದಾ ಕಾಣುವ ರುಜುಗಣಸ್ಥರದ ವಾಯುದೇವರಿಗೆ ಅದೆಷ್ಟು ಆನಂದ ಬರ್ತಾ ಇರಬೇಕು. ಅದಕ್ಕೆ ಮಿಕ್ಕ ಲೋಕದಲ್ಲಿ ಇರುವಂತಹ ಎಲ್ಲವೂ ಡಿಸ್ಕಾರ್ಡೆಡ್. ಅವರಿಗೆ ಸತ್ಯಲೋಕದ ಪ್ರಭುವಾಗಿ ಕೂಡೋದು ಕೂಡ ಬೇಡ, ಅವರಿಗೆ ಏನೂ ಬೇಡ. ರಾಮಚಂದ್ರ ಒಂದು ಸಲ ಅವರನ್ನ ನೋಡಿ ನಕ್ಕರೆ ಸಾಕು, ಅದರಲ್ಲಿ ಬರುವ ಆನಂದ ಇನ್ಯಾವುದರಲ್ಲಿ ಬರ್ತಾ ಇಲ್ಲ ಅವರಿಗೆ. ರಾಮಚಂದ್ರ ನೋಡಿದ, ಅದಕ್ಕೆ ನಾನು ಆಲಿಂಗನ ಮಾಡಿಕೊಳ್ಳುತ್ತೇನೆ, ನನ್ನ ಶರೀರದ ಸ್ಪರ್ಶಕ್ಕಿಂತ ಆನಂದ ಅವರಿಗೆ ಇನ್ನು ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದಿ ಬೆಸ್ಟ್ ಡಾಕ್ಟರ್ ಯಾರು? ರಾಮಚಂದ್ರ. ಯಾರ್ಯಾರಿಗೆ ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಚೆನ್ನಾಗಿ ಗೊತ್ತು. ನಾವು ಹೋದ್ರೆ ಪ್ರಮೋಷನೋ ಡಿಮೋಷನೋ ಏನೊಂದು ಕೊಟ್ಟು ಕಳಿಸ್ತಾರೆ, ಅದರಲ್ಲೇ ನಮ್ಮ ತೃಪ್ತಿ ಅಲ್ವಾ? ಆದರೆ ಹನುಮಂತನಿಗೆ ಯಾವುದು ಬೇಡ. ಇನ್ನು ಹನುಮಂತನಿಗೆ ಅಪರೂಪವಾದ ಆನಂದ ಕೊಡೋದು ಯಾವುದು? ನನ್ನ ದೇಹ ಸ್ಪರ್ಶ ಅಂತ ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ. ಇಲ್ಲಿ ನೋಡಿ, ದೇವ ಆಲಿಂಗನ ಮಾಡಿಕೊಂಡದ್ದು ಹನುಮಂತನ ಮಾತ್ರ ಅಲ್ಲ, ಶುಕಾಚಾರ್ಯರನ್ನೂ ಆಲಿಂಗನ ಮಾಡಿಕೊಂಡ ಶ್ರೀನಿವಾಸ ಕಲ್ಯಾಣದಲ್ಲಿ. ಅಲ್ಲಿ ಹನುಮಂತನ ಆಲಿಂಗನ ಮಾಡಿಕೊಂಡಾಗ ಬಂದ ಸುಖ ಶುಕಾಚಾರ್ಯರಿಗೆ ಬಂತ ಅಂದ್ರೆ ಹನುಮಂತನಿಗೆ ರಾಮಚಂದ್ರ ಕೊಟ್ಟ ಸುಖವೇ ಬೇರೆ, ಶುಕಾಚಾರ್ಯರಿಗೆ ಆಲಿಂಗನ ಮಾಡಿಕೊಂಡಾಗ ಕೊಟ್ಟ ಸುಖವೇ ಬೇರೆ. ಆ ರಾಮಚಂದ್ರನಿಗೆ ಎಲ್ಲಿ ಯಾರಿಗೆ ಏನೇನು ಹೇಗೆ ಕೊಡಬೇಕೋ ಎಲ್ಲ ಸೀಕ್ರೆಟ್ಸ್ ಆತನಿಗೆ ಗೊತ್ತು. ಅಂತ ಅಪರೂಪವಾಗಿರತಕ್ಕಂಥ ತನ್ನ ಆಲಿಂಗನ ಸುಖವನ್ನ ಹನುಮಂತನಿಗೆ ಕೊಟ್ಟು ಪೂರ್ಣ ಅನುಗ್ರಹ ಮಾಡಿದ ರಾಮಚಂದ್ರ ಪರಮಾಭಿತುಷ್ಟ. ಎಲ್ಲಾ ರೀತಿಯಲ್ಲೂ ಹನುಮಂತರ ಮೇಲೆ ಪೂರ್ಣಾನುಗ್ರಹ ಮಾಡಿದ ರಾಮಚಂದ್ರ ಸಂತೋಷಪಟ್ಟಿದ್ದಾನೆ. ಯಾಕೆ ಸಂತೋಷಪಟ್ಟ ಅಂದ್ರೆ ಇಷ್ಟು ಕಾರ್ಯ ಮಾಡಿದ್ದಕ್ಕೆ ಸಂತೋಷಪಟ್ಟದ್ದಲ್ಲ, ಈ ಕಾರ್ಯ ಮಾಡಿ ಬಂದು ನಮಸ್ಕಾರ ಮಾಡಿದಾಗ ನೀನಯ್ಯ ಎಲ್ಲ ಮಾಡಿಸಿದ್ದು, ನಾನಾಗಿ ಏನೂ ಮಾಡಲಾರೆ ಎಂಬ ಭಾವನೆ ಇತ್ತಲ್ಲ ಹನುಮಂತನದ್ದು, ಅದಕ್ಕೆ ಸಂತೋಷಪಟ್ಟ ರಾಮಚಂದ್ರ. ನಮಗಿರಲ್ಲ, ಏನೋ ಮಾಡ್ತೀವಿಲ್ಲ, ಕೊನೆಗೆ ದೇವರ ಕಡೆ ನೋಡ್ತಾ ಇರ್ತೀವಿ, ನೋಡು ನಾ ಇಷ್ಟು ಮಾಡಿಬಿಟ್ಟೆ. ದೇವರು ಹೇಳ್ತಾನೆ ನಾನು ಮಾಡಿಸಿದ್ದು ನೀನಾಗಿ ಮಾಡಿದೀಯೋ. ನಾವು ದೊಡ್ಡ ಕಳ್ಳರು. ಯಾವ ಕಳ್ಳರು ಅಂದ್ರೆ ದೇವರ ಸ್ವಾತಂತ್ರ್ಯವನ್ನೇ ಕದಿಯೋ ಕಳ್ಳ. ದೇವರೇ ಎಲ್ಲ ಮಾಡಿಸಿದಾಗ ನಮ್ಮಲ್ಲಿ ನಿಂತು ನಾ ಮಾಡಿದೆ ಅಂತ ಸೆಲ್ಫ್ ಹಾಗೆ ಮಾಡ್ತೀವಲ್ಲ, ಮತ್ತೆ ನಮ್ಮಷ್ಟು ಕಳ್ಳರೇ ಆಗಿರ್ತಾರೆ. ಅದರಿಂದ ಹನುಮಂತನ ಮೇಲೆ ಅಷ್ಟೂ ಪ್ರೀತಿ ಇದೆ. ಹಾಗಾದರೆ ನಮ್ಮಲ್ಲೂ ಕೂಡ ಸದಾ ಶ್ರೀಹರಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಮೂಡಬೇಕಾ? ವಾಯುದೇವರ ಪಾದ ಹಿಡಿದರೇನೇ ಬರುತ್ತೆ ಎಂಬಲ್ಲಿಗೆ ಮಧ್ವರಾಯರು ನಮಗೆ ಭಾರತ ಅಕ್ಕರಿನಲ್ಲಿ ಕೊಟ್ಟಿರತಕ್ಕಂಥ ಹನುಮಂತನ ಒಂದು ಸುಂದರ ಕಾಂಡದ ಪರಿಚಯ ಮಾಡಿಕೊಟ್ಟರು. ಇದು ಸುಂದರ ಕಾಂಡ ಯಾಕಾಯಿತು ಅಂದರೆ ಹನುಮಂತನ ಸುಂದರವಾದ ಆಕೃತಿ. ಅದಕ್ಕೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ, ಅಲ್ಲ ಕೋತಿ ರೂಪ ಅದು ಸುಂದರವ, ಕೋತಿ ರೂಪ ಅದು ಸುಂದರವ ಅಂದ್ರೆ ಒಂದ್ಸಲ ಹನುಮಂತನ ನೋಡಿ,
ಹನುಮಂತನ ರೂಪ ಬಹಳ ಸುಂದರ, ಮಿಕ್ಕ ಕೋತಿಗಳು ಗೊತ್ತಿಲ್ಲ, ಹನುಮಂತ ಮಾತ್ರ ಬಹಳ ಸುಂದರ, ಚೆನ್ನಾಗಿದ್ದಾನೆ. ಸುಂದರ ಯಾಕೆ ಅಂದ್ರೆ, ಒಂದು ವ್ಯಕ್ತಿ ಸುಂದರ ಅಂದ್ರೆ ಒಳ್ಳೆ ಪರ್ಸನಾಲಿಟಿ ಚೆನ್ನಾಗಿ ಇದ್ರೆ ಅದಿಲ್ಲ, ಅವನ ಒಳಗೆ ಪರ್ಸನಾಲಿಟಿ ಇರುತ್ತಲ್ಲ ಅದರ ಮೇಲೆ ಅವರ ಸೌಂದರ್ಯ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂತ ಸುಂದರ ವ್ಯಕ್ತಿತ್ವ, ಏನು ಸೌಂದರ್ಯ, ಸದಾ ಎಡಬಿಡದೆ ಭಗವಂತನೇ ನನಗೆ ಗತಿ, ಅವನಿಲ್ಲದಿದ್ದರೆ ಉಸಿರಾಟವೂ ನನ್ನದು ಆಗಲ್ಲ ಎಂಬ ಎಚ್ಚರ, ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಎಚ್ಚೆತ್ತು ಇರುವ ವ್ಯಕ್ತಿ ಅಂದ್ರೆ ಹನುಮಂತ. ಅದೇ ಆ ಹನುಮಂತನ ಸೌಂದರ್ಯ, ನಮಗದಿಲ್ಲ, ಹೋಗ್ತಾ ಇರುತ್ತೆ, ಬರೋದೇ ಇಲ್ಲ, ಬಂದಿರ್ತಾನೆ ಹೋಗ್ಲಿಕ್ಕೆ, ಯಾವಾಗೋ ವರ್ಷಕ್ಕೊಮ್ಮೆ ಬಂದ್ರೆ ಬಂದಿತ್ತು ಇಲ್ಲ ಹೋಗೇ ಬಿಡುತ್ತೆ. ಅಂತ ಹನುಮಂತ ವಿಶೇಷವಾದಂತಹ ಜಗತ್ತಿಗೆ ತೋರಿಕೊಟ್ಟ, ರಾಮಚಂದ್ರನ ಕಾರ್ಯ ಮಾಡಿದೆ ಅದು ರಾಮಚಂದ್ರನೇ ನನ್ನಲ್ಲಿ ನಿಂತು ಮಾಡಿಸಿಕೊಂಡದ್ದು, ನಾನಾಗಿ ಏನೂ ಮಾಡಲಾರೆ ಅಂತ ತೋರಿಕೊಟ್ಟದ್ದರಿಂದ ಸುಂದರ ಕಾಂಡ ಆಯಿತು. ಇಂತಹ ಸುಂದರ ಕಾಂಡದ ಪ್ರವಚನ ಮೂರು ದಿವಸದ ಕಾಲ ನಮ್ಮ ಮಹೀಪತಿದಾಸರ ವಂಶಸ್ಥರಾಗಿರತಕ್ಕಂಥ ಇವರ ಮನೆಯಲ್ಲಿ ನಡೆಯಿತು. ಭಗವಂತ ಇವರ ಕುಟುಂಬಕ್ಕೆಲ್ಲ ಅವರು ಯಾವ ಸಂಕಲ್ಪದಿಂದ ಇದು ಮಾಡಿಸಿದ್ದಾರೋ ಆ ಸಂಕಲ್ಪ ಈಡೇರುವಂತೆ ಮಾಡಿ ಇಡೀ ಕುಟುಂಬಕ್ಕೆ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು, ಸಾಧನೆಯನ್ನು ಕೊಟ್ಟು ವಿಶೇಷವಾಗಿ ಆರೋಗ್ಯವನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಅವರ ಮಾತಿಗೆ ಹೋಗೊಟ್ಟು, ವಿಶೇಷವಾಗಿ ನೀವೆಲ್ಲ ಬೆಳಿಗ್ಗೆ, ಅದು ಎಂಟಕ್ಕೆ ಆಚಾರ ಬರ್ತಾರೆ ಅಂದ್ರೆ ಏನಪ್ಪ ಈ ಆಚಾರ ಕಾಟ ಕೊಡ್ತಾರೆ, ಬೆಳಿಗ್ಗೆ ಬಂದ್ಬಿಡ್ತಾರೆ ಯಾವಾಗ ಬರ್ತಾರೆ ಅಂತ ಅಂದುಕೊಳ್ಳದೆ ಬಂದು ಕೂತು ಚೂರು ತೂಕಡಿಸದೆ ಚೆನ್ನಾಗಿ ಕೇಳಿದೆ ಅಲ್ವಾ, ಯಾರೋ ಹೇಳ್ತಾ ಇದ್ರು ಆಚಾರ ಪ್ರವಚನ, ಯಾರೋ ಆಚಾರ ಕುರಿತು ಯಾರೋ ಮಾತಾಡ್ಕೊಳ್ಳು, ಆಚಾರ ಪ್ರವಚನ ಬಹಳ ಚೆನ್ನಾಗಿರುತ್ತೆ ಎಲ್ಲರೂ ಅಂದ್ಕೊಂತ ಹೋದ್ರು. ಯಾರೋ ಒಬ್ಬರು ಅಂದ್ರಂತೆ, ಹೌದು ಹೌದು ಬಹಳ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ಹೇಳಿದ್ರು. ಅದಕ್ಕೆಲ್ಲ ಏನಂತ, ನಿಮ್ಗೆ ಅಷ್ಟು ಚೆನ್ನಾಗಿ ಏನಿದೆ, ನಂಗೆ ನಿದ್ದೆ ಬರ್ತಾ ಇದ್ದಿಲ್ಲ ಒಂದು ತಿಂಗಳಿಂದ, ಪ್ರವಚನ ಕೂತ ಆಗಿ ನಿದ್ದೆ ಬರ್ತಾ ಇಲ್ಲ. ಹಾಗೆ ಒಳ್ಳೆ ಚೆನ್ನಾಗಿ ಕೇಳಿದ್ದೀರಾ, ನಿಮಗೆಲ್ಲ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟೇ ಇದ್ದಾನೆ ಗಿರಿನಗರ ವೃಂದಕ್ಕೆ, ಒಳ್ಳೆ ಸಾಧನೆ ಮಾಡ್ತೀರಾ, ಅದು ನಮ್ಮ ಭಂಡಾರಕರಿ ಸ್ವಾಮಿಗಳ ಪೂರ್ಣ ಅನುಗ್ರಹ ನಿಮಗಿದೆ, ನಿಮಗೆ ಇನ್ನಷ್ಟು ಭಗವಂತನ ಪೂರ್ಣ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.